ಮೈಸೂರಿನ ಉದಯಗಿರಿ ಬಡಾವಣೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಬ್ಯಾಂಕ್ ಹಾಗೂ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕೇಂದ್ರದ ಮಹತ್ವಾಕಾಂಕ್ಷಿ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು. ಆಕಾರ ಒಂದೇ ಭಾರತದ ವೇಗ ಅದರ ಒಂದು ಫಲ ಏನಿದೆ ಅದನ್ನ ಸರ್ ಅವ್ರು ಬಂದು ಬಟ್ಟೆ ಬಳಿಕ ದೂರದರ್ಶನದೊಂದಿಗೆ ಫಲಾನುಭವಿ ಚಂದ್ರಮ್ಮ ಸ್ವಸಹಾಯ ಸಂಘದ ಮೂಲಕ ಸಾಲ ಪಡೆದು 500ಕ್ಕೂ ಹೆಚ್ಚು ಮಹಿಳೆಯರು ವಿವಿಧ ವೃತ್ತಿಯಲ್ಲಿ ತೊಡಗಿಕೊಳ್ಳಿಕೊಂಡಿದ್ದೇವೆ. ಮಹಿಳೆಯರು ಸ್ವಾವಲಂಬಿ ಜೀವನ ನಡೆಸಲು ಸ್ವಸಹಾಯ ಸಂಘದ ಮೂಲಕ ದೊರೆತಿರುವ ಸಾಲ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಕಟ್ತಾ ಇದ್ದಾರೆ, ಒಳ್ಳೆ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ ಸರ್. ಟೋಟಲ್ ನಮ್ದು ಸುಮಾರು 6 ಕೋಟಿ ತನಕ ಆಗಿದೆ. ಇಲ್ಲಿ ತನಕ ಲೋನ್ ತಗೊಂಡಿರೋದು ನಮ್ಮ ಸಂಘಕ್ಕೆ ತಗೊಂಡಿದೀವಿ ಸರ್ ಅಷ್ಟು. ಅದಲ್ಲದೆ ಮುದ್ರಾ ಲೋನ್ ಇರ್ಬೋದು ಸರ್, ಅದನ್ನು ಸಹ ಕೊಡಿಸಿದೀವಿ. ಅವ್ರದ್ದು ಯಾರದ ಅಂಗಡಿ ಇದೆ ಅವ್ರಿಗೆಲ್ಲ ಸರ್ ಚಂದ್ರಮ್ಮ ಅಂತ ಸರ್. ಫಲಾನುಭವಿ ಶಬೀನ್ ತಾಜ್ ಮುದ್ರಾ ಯೋಜನೆಯಡಿ 50,000 ರೂಪಾಯಿ ಸಾಲ ಪಡೆದು ಬಟ್ಟೆ ವ್ಯಾಪಾರ ಮಾಡುತ್ತಿದ್ದೇನೆ. ಇದರಿಂದಾಗಿ ಆರ್ಥಿಕವಾಗಿ ಸದೃಢರಾಗಲು ಸಹಕಾರಿಯಾಗಿದೆ. ಕೇಂದ್ರದ ಯೋಜನೆ ಮುಖಾಂತರ ವ್ಯಾಪಾರ ವೃದ್ಧಿಸಿಕೊಂಡಿದ್ದೇನೆ ಎಂದರು. ಸಾಲ ಪಡೆದು ಬಟ್ಟೆ ವ್ಯಾಪಾರವನ್ನು ಮಾಡ್ತಾ ಇದ್ದೀನಿ. ಬಡ್ಡಿಯಿಂದ ಮುಕ್ತವರಾಗಿ ಬಡ್ಡಿ ಸಾಲ ತಗೊಂಡು ಕಟ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಸರ್. ಹೌದು, ಫಲಾನುಭವಿ ಶುಭ ವಿಶ್ವಕರ್ಮ ಯೋಜನೆಯಡಿ 1,00,000 ರೂಪಾಯಿ ಸಾಲ ಪಡೆದು ಫ್ಯಾನ್ಸಿ ಸ್ಟೋರ್ ಆರಂಭಿಸಿದ್ದೇವೆ. ಈ ಯೋಜನೆಯಡಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ದೊರೆತಿರುವುದು ಸಹಕಾರಿಯಾಗಿದೆ ಎಂದರು. ಫ್ಯಾನ್ಸಿ ಸ್ಟೋರ್ ಓಪನ್ ಮಾಡಿರ್ತೀವಿ, ಮತ್ತೆ ಇಲ್ಲಿ ಬ್ಯಾಂಕ್ ಆಫ್ ಇಂಡಿಯಾದಿಂದ ಸಾಲ ಯೋಜನೆ ಪಡೆದುಕೊಂಡಿರ್ತೀವಿ. ಇದರಲ್ಲಿ ಕಡಿಮೆ ಬಡ್ಡಿ ಇರೋದ್ರಿಂದ ನಾವು ಇದನ್ನ ಬಳಕೆಗೆ ಯೂಸ್ ಮಾಡ್ಕೊಂಡಿದ್ದೀವಿ ಸರ್. ವಿಶ್ವಕರ್ಮ ಮತ್ತೋರ್ವ ಫಲಾನುಭವಿ ನೀಲೂಫರ್ ಮುದ್ರಾ ಯೋಜನೆಯಡಿ 50,000 ರೂಪಾಯಿ ಸಾಲ ಪಡೆದು ಟೈಲರಿಂಗ್ನಲ್ಲಿ ತೊಡಗಿಸಿಕೊಂಡಿದ್ದೇನೆ. ಇದರಿಂದ ಉತ್ತಮ ಹಾಗೂ ಸ್ವಾವಲಂಬಿ ಜೀವನ ನಡೆಸಲು ಸಹಕಾರಿಯಾಗಿದೆ ಎಂದು ಹೇಳಿದರು. 50,000 ಲೋನ್ ಲೇಕೋ ಹೂ, 3-4 ಜನಕ್ಕೆ ಕಾಮ ದೇಖೋ ಕಾಮ ಕರ್ಲೇಕೋ ಜಾರಿ ಹಮೆ ಟೈಲರಿಂಗ್ ಕಾ ಕಾಮ ಪರವಾನಿ ಅಚ್ಚಾ ಚಲ್ ರಾ ನೀಲೂಫರ್. ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನ ವ್ಯವಸ್ಥಾಪಕ ಪ್ರತೀಕ್, ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನು ಯಾತ್ರೆಯ ಮೂಲಕ ಅರ್ಹ ಫಲಾನುಭವಿಗಳಿಗೆ ತಲುಪಿಸಲಾಗುತ್ತಿದೆ. ಸ್ವನಿಧಿ ಮುದ್ರಾ ಯೋಜನೆ ಸೇರಿದಂತೆ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು.